ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಹುದ್ದೆಯ ಅಧಿಸೂಚನೆ ಹೊರಡಿಸಲಾಗಿರುವಂಥದ್ದು. ಸ್ನೇಹಿತರೆ, ಸಂಸ್ಥೆ ಹೆಸರು ಅಂದರೆ ಬಂದುಬಿಟ್ಟು ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಆಗಿದ್ದರೆ ಪೋಸ್ಟ್ಗಳ ಸಂಖ್ಯೆ 160 ಇದು ಆಲ್ ಓವರ್ ಇಂಡಿಯಾ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ನೇಮಕಾತಿ ಅರ್ಹತಾ ವ್ಯವಹಾರ ನೋಡೋದಾದರೆ ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿ ಬಿಟೆಕ್ ಅಥವಾ ಬಿ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಲಾಗಿರಬೇಕು ಅಂತೇಳಿ ಕೊಟ್ಟಿದ್ದಾರೆ. ಗರಿಷ್ಠ ವಯಸ್ಸು 30 ಸ್ನೇಹಿತರೆ. ಅದೇ ರೀತಿ ವಯೋಮಿತಿ ಸಡಿಲಿಕೆ ನಿಯಮಗಳ ಅನುಸಾರ ವಯೋಮಿತಿ ಸಡಿಲಿಕೆ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಉದ್ಯೋಗಗಳು ಹೇಗೆ ಅರ್ಜಿ ಸಲ್ಲಿಸಬಹುದು ಅಂಥೇಳಿ, ಆಸಕ್ತ ಅಭ್ಯರ್ಥಿಗಳು ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಅಂತ ನೋಡೋದಾದರೆ, ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯ ಮೂಲಕ ಆಫ್ಲೈನ್ ಅರ್ಜಿ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. ಅರ್ಜಿ ನಮೂನೆಯನ್ನು ಸಂಬಂಧಿತ ಸ್ವಯಂ ದೃಢೀಕರಿಸಿ ದಾಖಲೆಗಳೊಂದಿಗೆ, ಈ ಆಫೀಸ್ ಅಡ್ರೆಸ್ ಇದೆಯಲ್ಲ, ನವದೆಹಲಿದು ಆಫೀಸ್ ಅಡ್ರೆಸ್ ಇದೆ, ಈ ಅಡ್ರೆಸ್ಸಿಗೆ ಕಳಿಸಬೇಕು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಇದು ಎಲ್ಲ ದಾಖಲೆಗಳನ್ನು ಅವರಿಗೆ ಪೋಸ್ಟ್ ಮೂಲಕ ಕಳಿಸ್ಬೇಕಾಗತ್ತೆ. ಅದೇ ರೀತಿ ಫಾರಮನ್ನು ಸರಿಯಾಗಿ ಫಿಲ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ID ಪ್ರೂಫ್ಗಳನ್ನು, ಅದೇ ಮೊಬೈಲ್ ನಂಬರು, ಇಮೇಲ್ ID ಅವೆಲ್ಲ ಕರೆಕ್ಟಾಗಿ ಫಿಲ್ ಮಾಡಿಬಿಟ್ಟು ಕಳಿಸಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇ ರೀತಿ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ 21/9 ಸ್ಟಾರ್ಟ್ ಆದರೆ ಇದು 21 ಅಕ್ಟೋಬರ್ 2024 ಕೊನೆ ದಿನಾಂಕ ಇರುತ್ತೆ, ಅಲ್ಲಿಯವರೆಗೆ ಟೈಮ್ ಇರುತ್ತೆ ಸಲ್ಲಿಸೋದಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿವರಗಳನ್ನು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದನ್ನು ನೀವು ಹಾಕ್ಬಿಟ್ಟು ಚೆಕ್ಔಟ್ ಮಾಡಿ ನಿಮಗೆ ಬೇಕಾದ ದಾಖಲೆಗಳನ್ನು ಪಡೆದುಕೊಳ್ಳಬಹುದು. ಅದೇ ರೀತಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.